Subscribe our NUK News channel and press the bell icon. ಹಣ ದ್ವಿಗುಣ ಮಾಡುವುದಾಗಿ 80.78 ಲಕ್ಷ ಮೋಸ. ಇದರ ಬಗ್ಗೆ ನ್ಯಾಯ ಕೊಡಿಸುವಂತೆ ಧಾರವಾಡ ಎಸ್ಪಿ ಅವರಿಗೆ ಅಲೆದು ಅಲೆದು ಮನವಿ ಮಾಡಿದರು. ನೋ ಯೂಸ್ ಸುರ್ಬಿ ಟ್ರೇಡರ್ಸ್ ಮಾಲೀಕರಾದ ಫಹೀದ್ ನಚಿಕದನ್ ಮತ್ತು ಇಲಿಯಾಸ್ ನಚಿಕದನ್ ಎಂಬುವವರು ನನ್ನ ಪತಿಗೆ ಹಣ ದ್ವಿಗುಣಗೊಳಿಸುವ ಆಸೆ ತೋರಿಸಿ ಸುಮಾರು 80.78 ಲಕ್ಷ ರೂಪಾಯಿಗಳನ್ನು ತಡೆಸಿಕೊಂಡು ಹಣ ವಾಪಸ್ ಕೊಡದೆ ಮೋಸ ಮಾಡಿರುತ್ತಾರೆ. ಈ ಹಣವನ್ನು ನನ್ನ ಗಂಡ ತಮ್ಮ ಸ್ನೇಹಿತರ ಮತ್ತು ಸಂಬಂಧಿಗಳ ಜೊತೆಗೂಡಿ ಇಟ್ಟಿರುತ್ತಾರೆ. ಈ ವಿಷಯವಾಗಿ ಕಲ್ಗಡಿಗೆ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 27/8/2017 ದೂರು ದಾಖಲಿಸಿದ್ದು ಮುಂದೆ ಈ ಪ್ರಕರಣಕ್ಕೆ ಧಾರವಾಡ ಜಿಲ್ಲಾ ಆರ್ಥಿಕ ವಿಭಾಗಕ್ಕೆ ವರ್ಗಾವಣೆಗೊಂಡ ನಂತರ ಈ ವಿಷಯವಾಗಿ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸಾಕಷ್ಟು ಬಾರಿ ಎಸ್ಪಿ ಅವರಿಗೆ ಖುದ್ದು ಭೇಟಿ ನೀಡಿದರು. ಪ್ರಕರಣ ಕುರಿತು ಎಳ್ಳಷ್ಟು ಕಾಳಜಿ ವಹಿಸದಿರುವುದಿಲ್ಲ. ಇದರಿಂದಾಗಿ ನನ್ನ ಪತಿ ಹತಾಶೆಗೊಂಡಿರುತ್ತಾರೆ. ಇವರ ಪರಿಚಯದೊಂದಿಗೆ ಬಂಡವಾಳ ಹಾಕಿದವರ ಇವರ ಮೇಲೆ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ದು ಈ ವಿಷಯವಾಗಿ ನನ್ನ ಪತಿಗೆ ಏನು ಮಾಡಬೇಕೆಂದು ತಿಳಿದಿದೆ. 30/3/2019 ಡೆತ್ ನೋಟ್ ಸಾವಿನ ಪತ್ರ ಬರೆದಿಟ್ಟು ಹೋಗಿರುತ್ತಾರೆ. ಈ ಪ್ರಕರಣದಲ್ಲಿ ನನ್ನ ಗಂಡನ ವಿರುದ್ಧವಾಗಿ ಅನೇಕ ಘಟನೆಗಳು ನಡೆದವು. ಎನ್ಬಿ ಡಬ್ಬು ನೆಪ ಮಾಡಿಕೊಂಡು ಮಸ್ಸಿ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ದೈಹಿಕ ಮಾನಸಿಕ ಕಿರುಕುಳ ಕೊಟ್ಟಿದ್ದಕ್ಕಾಗಿ ಬೇರೆ ದಾರಿ ಕಾಣದಂತಾಗಿ ಈ ರೀತಿ ಮನೆ ಬಿಟ್ಟು ಹೋಗಿರುತ್ತಾರೆ. ಈ ಘಟನೆ ನಡೆದ ಬಳಿಕ ಮಾನಸಿಕ ಖಿನ್ನತೆಗೆ ಒಳಗಾದ ಅವರು ಶಾಲೆಗೂ ಹೋಗದೆ ರಜೆ ಹಾಕಿ ಸುಮಾರು 1 ತಿಂಗಳು ಮನೆಯಲ್ಲಿಯೇ ಉಳಿದರು. 30/3/2019 ಪತ್ರ ಬರೆದಿಟ್ಟು ಹೋದವರು ಇಲ್ಲಿಯವರೆಗೂ ಮನೆಗೆ ಬಂದಿಲ್ಲ. ಈ ಸಂಬಂಧವಾಗಿ ನಾನು ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುತ್ತೇನೆ. ಮುಖ್ಯಮಂತ್ರಿಯವರಿಗೂ ಕೂಡ ಪತ್ರ ಹಾಕಿದ್ದೇನೆ. ಈ ಎಲ್ಲ ಘಟನೆಗೆ ಮೂಲ ಕಾರಣ ಫಹೀದ್ನ ಚಿಕ್ಕದನ್ ಮತ್ತು ಅವರ ಸಹೋದರ ಇಲಿಯಾಸ್ನ ಚಿಕ್ಕದನ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅವರನ್ನು ಬಂಧಿಸಬೇಕು. ಅವರ ಆಸ್ತಿ ಮುಟ್ಟುಗಳು ಹಾಕಬೇಕು. ನಮಗೆ ಬರಬೇಕಾದ 80.78 ಲಕ್ಷ ರೂಪಾಯಿಗಳನ್ನು ನಮಗೆ ಕೊಡಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯವರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರಬೇಕು. ಇದರಿಂದಾಗಿ ನಮ್ಮ ಕುಟುಂಬ ಈಗ ಬೀದಿಗೆ ಬಿದ್ದಿದ್ದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯವರು ಯಾವುದೇ ರೀತಿಯಿಂದಲೂ ನಮಗೆ ಸ್ಪಂದನೆ ನೀಡುತ್ತಿಲ್ಲ. ಇನ್ನು 10 ದಿನಗಳ ಮೇಲೆ ಆರೋಪಿಗಳನ್ನು ಬಂಧಿಸದೆ ಹೋದರೆ ನಮಗೆ ನಾವೇ ಏನಾದರೂ ಮಾಡಿಕೊಳ್ಳುತ್ತೇವೆ ಎಂದು ಸಂತ್ರಸ್ತರು ತಮ್ಮ ನೋವನ್ನು ಹೇಳಿಕೊಂಡರು. ಇನ್ನು ಮೇಲಾದರೂ ಧಾರವಾಡ ಎಸ್ಪಿ ಅವರು ಸಂತ್ರಸ್ತರ ಪರವಾಗಿ ನಿಂತು ಅವರ ನೋವಿಗೆ ಸ್ಪಂದಿಸುತ್ತಾರಾ ಅಥವಾ ಆರೋಪಿಗಳ ಪರವಾಗಿ ನಿಲ್ಲುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿಗಾರ ವಿನಾಯಕ್ ರೆಡ್ಡಿ, ಹುಬ್ಬಳ್ಳಿ, ಎನ್ಯುಕೆ ನ್ಯೂಸ್. ಈ ಘಟನೆ ನಡೆದಾಗಿಂದ ಅವರು ಸಾಲಿಗೆ ಹೋಗಲಿಲ್ಲ. ನನ್ನ ಇಲ್ಲಿಗಲ್ ಆಗಿ ಟ್ರೀಟ್ ಮಾಡಿದ್ರು. ಅವರಲ್ಲಿ ನನಗೆ ಬಹಳ ಟಾರ್ಚರ್ ಕೊಟ್ಟರು. ನನ್ನ ಮಾನಸಿಕ ಬಹಳ ಹಿಂಸೆ ಮಾಡಿದ್ರು. ದುಡ್ಡಿಗೆ ಡಿಮಾಂಡ್ ಮಾಡಿದ್ರು ನನ್ನ ಅಂತೇಳಿ. ಅಲ್ಲಿಂದ ಅವರು 1 ತಿಂಗಳ ರಜೆ ಮೇಲೆ ಇದ್ರು, ಸ್ಕೂಲಿಗೆ ಹೋಗಲಿಲ್ಲ. ಆಮೇಲೆ ಲಾಸ್ಟ್ ಇವೆಂಟ್ ಬಂಡಲ್ ಜೊತೆ ಆಗ್ಬೇಕಿತ್ತು ನನಗೆ. ಅವರು ಆ ಟೈಮಲ್ಲಿ ನಾನು ಸ್ಯಾಟರ್ಡೇ ಸ್ಕೂಲ್ಗೆ ಹೋಗಬೇಕು ಅಂತಿದ್ದೀನಿ, ಎಷ್ಟೊತ್ತಿದ್ರು ಪರ್ಮಿಷನ್ ತಗೊಂಡ್ ಬರೀ ಇವತ್ತು ಮಂಡೇ ಜಾಯ್ನ್ ಆಗ್ಬೇಕು ನೀವು ಅಂತ ಹೇಳಿದ್ದ. ಆಯ್ತಂತ ನಾನು ಮುಂದೆ ಹೇಳಿದ್ದೆ. ನಾನು ಬೆಳಗ್ಗೆ ಸ್ಕೂಲ್ ಹೋಗಿದ್ದೀನಿ. ಕೊಂಡ ಬರೋಷ್ಟರಲ್ಲಿ ಡೆತ್ ನೋಟ್ ಬರೆದಿಟ್ಟು ನಪ್ಪ ಬಂದಿಲ್ಲ. ನನಗೆ ಬಹಳ ಅನ್ಯಾಯ ಆಗಿದೆ ಕಾನೂನು ವಿಷಯದಲ್ಲಿ. ನಾನು ಎಷ್ಟು ಹೋರಾಟ ಮಾಡಿದ್ರು ನನಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಡೆತ್ ನೋಟ್ ಬರೆದಿಟ್ಟು ಇವತ್ತೇ ಎಷ್ಟು 3 ತಿಂಗಳು ಆಗ್ಲಿಕ್ಕೆ ಬಂತು. ಇನ್ನು 1ನೇ ತಾರೀಕು ಅಂದ್ರೆ 3 ತಿಂಗಳು ಆಗುತ್ತೆ. ಇನ್ನುವರೆಗೂ ನಮ್ಮ ಮನೆಯವರು ಹೇಳಬೇಕಂತ ಗೊತ್ತಿಲ್ಲ. ಈ ವಿಷಯವಾಗಿ ಫಹೀದ್ ಮತ್ತು ಅವ್ರು ಮಾಡಿದಂತ ಮೋಸದಿಂದಾಗಿ ನಮ್ಮ ಪೂರ ನಮ್ಮ ಫ್ಯಾಮಿಲಿ ಮತ್ತು ನಾವು ಬೀದಿಗೆ ಬಂದಿದ್ದೀವಿ. ನಾವು ಶಿಕ್ಷಕಿ ಅನ್ನೋ ಒಂದು ಹೇಳ್ಕೊಳ್ಳೋದ್ರಿಂದ ಇದರಲ್ಲಿ ಉಳಿದಿಲ್ಲ. ನಾನಿವತ್ತು ನನ್ನ ಮನೆಯವರು ಕೂಡ ಶಿಕ್ಷಕರಾಗಿದ್ರು. ನಾವು ಬಹಳಷ್ಟು ಬಹಳಂದ್ರೆ ಬಹಳಷ್ಟು ನೋಂದಿದ್ದೀವಿ. ನಮ್ಗೆ ನಮ್ಗೇನಿದ್ರು ಇನ್ನೊಂದು ಹತ್ತದಿಂದ ನ್ಯಾಯ ಸಿಗಬೇಕು. ಸಿಕ್ಕಿಲ್ಲ ಅಂದ್ರೆ ನಾವು ಮುಂದಿನ ಏನಂತ ನಮಗೆ ಹೇಳ ಆಫ್ಟರ್ 10 ಡೇಸ್ ಗೊತ್ತಾಗುತ್ತೆ.